ಅರ್ಜೆಂಟಾಗಿ ಲೋನ್ ಬೇಕಾ? ತುಂಬ ಅರ್ಜೆಂಟ್ ಇದೆಯಾ? ನಿಮ್ಮ ಹತ್ರ ಬರೀ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ದರೆ ಸಾಕು, ನಿಮಗೆ ಲೋನ್ ಸಿಗುತ್ತೆ ಬರೀ 5 ನಿಮಿಷದಲ್ಲಿ. ಈ ಕೆಳಗಿರೋ ಸ್ಟೆಪ್ಗಳನ್ನು ಕಂಪ್ಲೀಟ್ ಮಾಡಿದ್ರೆ ಸಾಕು, ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಲೋನನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಈ ರೀತಿಯಾದ ಫೇಕ್ ಅಡ್ವರ್ಟೈಸ್ಗಳನ್ನು ನೋಡಿರ್ತೀರಾ, ಹಾಗೆಯೇ ನಿಮ್ಮ ಮೊಬೈಲ್ಗೂ ಸಹ ಮೆಸೇಜ್ಗಳನ್ನು ರಿಸೀವ್ ಮಾಡ್ಕೊಂಡಿರ್ತೀರಾ. ಇದು ಯಾವ ರೀತಿ ಬರುತ್ತೆ ಅಂತ ಅಂದರೆ, ನಿಮಗೆ ವ್ಯಾಟ್ಸಪ್ ಮುಖಾಂತರ ಬರ್ಬೋದು ಅಥವಾ ನಾರ್ಮಲ್ ಮೆಸೇಜು ಕೂಡ ಬರ್ಬೋದು. ತುಂಬ ಜಾಸ್ತಿಯಾಗಿ ಸಿಗೋದು ಅಂತಂದರೆ ಪರ್ಸ್ನಲ್ ಲೋನ್ ಬಗ್ಗೆನೇ ಬರುತ್ತೆ. ನಿಮಗೆ ಪರ್ಸ್ನಲ್ ಲೋನ್ ಏನಾದರೂ ಅರ್ಜೆಂಟ್ ಬೇಕಾಗಿತ್ತು ಅಂತಂದರೆ ಅಂಥವ್ರಿಗೆ ಇವರು ಟಾರ್ಗೆಟ್ ಮಾಡ್ತಾರೆ. ಇವರು ತುಂಬ ಜನಕ್ಕೆ ಗಾಳಿ ಹಾಕ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ, ಅದರಲ್ಲಿ ಅರ್ಜೆಂಟಾಗಿ ದುಡ್ಡು ಬೇಕಾಗಿರುತ್ತೆ. ಅಂಥವ್ರು ಏನು ಮಾಡ್ತಾರೆ ನೋಡೋಣ ಅಂತೇಳ್ಬಿಟ್ಟು ಇಂಟ್ರೆಸ್ಟಿಗೆ ಲೆಕ್ಕ ಹಾಕ್ದಲೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕ್ಲೀನಾಗಿ ಓದ್ದಲೇ ಅಪ್ಲೈ ಮಾಡಿಬಿಡ್ತಾರೆ. ಯಾವುದೋ ಒಂದು ಮೆಸೇಜಲ್ಲಿ ಬಂದಿರುತ್ತಲ್ಲ ಲಿಂಕು, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಡ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಫುಲ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಕೊಡ್ತಾರೆ. ಆಗ ಯಾವ ರೀತಿಯಾಗಿ ಸ್ಕ್ಯಾಮ್ ಆಗುತ್ತೆ ಅಂತ ಅಂದರೆ, ಕೆಲವು ರೀತಿಯ ಸ್ಕ್ಯಾಮ್ಗಳಂತೂ ನಿಮ್ಮ ಎ ಟಿ ಎಮ್ ಕಾರ್ಡ್ಗಳನ್ನ ಡೀಟೇಲ್ಸ್ನ ತಗೊಂಡು ಜೊತೆಗೆ ಒ ಟಿ ಪಿನ ಕೇಳಿ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿರೋ ದುಡ್ಡನ್ನೆಲ್ಲ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ಹಾಗೆಯೇ ಮತ್ತೊಂದೇನಂತಂದರೆ, ನಿಮ್ಮ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು, ನಿಮ್ಮ ಬ್ಯಾಂಕ್ ಡೀಟೇಲ್ಸು ಇದನ್ನೆಲ್ಲ ಆ್ಯಡ್ ಮಾಡಲಿಕ್ಕೆ ವೆಬ್ಸೈಟಲ್ಲಿ ಕೊಟ್ಟಿರ್ತಾರೆ. ಆ ಲಿಂಕ್ ಮೇಲೆ ಏನಾದರೂ ನೀವು ಕ್ಲಿಕ್ ಮಾಡಿ ಆಧಾರ್ ಒ ಟಿ ಪಿನ ಏನಾದರೂ ಅವ್ರು ಕೇಳಿದ್ರು ಅಂತಂದರೆ, ಅಕಸ್ಮಾತ್ ಕೊಟ್ಟರಿ ಅಂತಂದರೆ, ಡಿಜಿಟಲ್ ಸಿಗ್ನೇಚರನ್ನು ತಗೊಂಡು ಅವರು ಯಾವ ಅವ್ರಿಗೆ ಬೇಕಾದಂಗೆ ಯೂಸ್ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಮತ್ತು ಕೆಲವರು ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಣನೋ ಟ್ರಾನ್ಸ್ಫರ್ ಮಾಡ್ತಾರೆ. ಅವರ ಒಂದು ಚಾರ್ಜಸ್ಸು, ಅವರ ಒಂದು ಇಂಟ್ರೆಸ್ಟು, ಇ ಎಮ್ ಐ ಎಲ್ಲದನ್ನು ಮೊದಲೇ ಎಲ್ಲ ಡಿಸೈಡ್ ಮಾಡಿ ನಿಮಗೆ ತೋರಿಸಿ ಕಟ್ ಮಾಡ್ಕೊಂಡು ಒಂದಷ್ಟು ಅಮೌಂಟನ್ನು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನೀವೆಷ್ಟು 10,000 20,000 ಎಷ್ಟು ತಗೊಳ್ತೀರೋ ಇವತ್ತು ಟ್ರಾನ್ಸ್ಫರ್ ಮಾಡ್ತಾರೆ. ಆಮೇಲೆ ನಿಮಗೆ ಯಾವ ರೀತಿ ಅವರು ಮೋಸಗೊಳಿಸ್ತಾರೆ ಅಂತಂದರೆ, ನಿಮಗೆ ಟಾರ್ಚರ್ ಮಾಡ್ತಾರೆ, ಆ ರೀತಿ ಆಗುತ್ತೆ, ಈ ರೀತಿ ಆಗುತ್ತೆ ಅಂತೇಳಿ. ಅದಕ್ಕೆ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಂತಂದರೆ, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಕಂಪ್ಲೇಂಟ್ ಕೊಡಬೇಕು, ಈ ರೀತಿಯಾಗಿ ಆಯಿತು, ಸ್ಕ್ಯಾಮ್ ಆಯಿತು ಅಂತ. ಅದನ್ನು ಬಿಟ್ಟು ಅವರು ನಿಮಗೆ ಲೋನ್ ತಗೊಂಡಿದ್ದೀರಾ ಮನೆ ಮುಂದೆ ಬರ್ತಾರೆ ಆ ರೀತಿಯೆಲ್ಲ ನೀವು ಎದುರುಕೊಂಡು ಅವರಿಗೆ ರೆಸ್ಪಾನ್ಸ್ ಮಾಡ್ತಾ ಹೋದರೆ, ಅವ್ರು ಹೇಳ್ದಂಗೆ ಕೇಳ್ತಾ ಹೋದ್ರಿ ಅಂತಂದರೆ, ನೀವು 1 ತಪ್ಪಿಸ್ಕೊಳ್ಳೋಕ್ಕೋಗಿ 9 ಬಲೆಗಳಲ್ಲಿ ಬೀಳೋ ಚಾನ್ಸ್ ಇರುತ್ತೆ. ಆ ರೀತಿಯಾಗಿ ಬೀಳಬಾರ್ದು ಅಂತ ಅಂದರೆ, ಮೊದಲನೇದಾಗಿ ನಿಮಗೆ ಆ ರೀತಿ ಬರ್ತಾ ಇರತಕ್ಕಂಥ ಮೆಸೇಜ್ಗಳಿಗೆ ನೀವು ಸ್ಟಾಪ್ ಮಾಡೋಕ್ಕಾಗಲ್ಲ. ಆದರೆ ಆ ಮೆಸೇಜ್ಗಳಿಗೆ ನೀವು ರೆಸ್ಪಾಂಡ್ ಮಾಡದೇ ಇದ್ದರೆ ಅದೇ ಒಂದು ದೊಡ್ಡ ಕೆಲಸ. ಮತ್ತಿನ್ನೊಂದೇನಂತಂದರೆ, ಸ್ವಲ್ಪ ದಿನಗಳ ಹಿಂದೆ ನಾನು ಕೂಡ ಪರ್ಸ್ನಲ್ ಲೋನನ್ನು ತಗೊಳಕ್ಕೋಗಿ ಪ್ರೊಸೆಸಿಂಗ್ ಫೀಸನ್ನು ಕೇಳಿದ್ರು 2,500 ರೂಪಾಯಿ. ಅದನ್ನು ನಾನು ಪೇ ಮಾಡಿದ್ದಕ್ಕೆ ನಂದು ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ತಪ್ಪಾಗಿತ್ತೆ ಅಂತ ಹೇಳಿ ಅವರು ಇನ್ನೂ 15,000 ಮತ್ತೆ ಪೇ ಮಾಡೋದಕ್ಕೆ ಕೇಳಿದ್ರು. ನಾನು 2,500 ಹೋಗಿತ್ತಲ್ಲ, ಆ ಹಣಕ್ಕೋಸ್ಕರ ನಾನು ಏನಾದರೂ 15,000 ಪೇ ಮಾಡಿದರೆ ಅದನ್ನು ಸರಿ ಮಾಡೋದಕ್ಕೆ ನಾನು 50,000 ಲೋನ್ ಕೊಡ್ತೀನಂತ ಹೇಳಿ 2,500 ಆಲ್ರೆಡಿ ತಗೊಂಡ್ರು. ಅದನ್ನು ಸರಿ ಮಾಡೋದಕ್ಕೆ 15,000 ಏನಾದರೂ ನಾನು ಪೇ ಮಾಡಿದರೆ ಆ ಅಮೌಂಟು ನಂದು ಹೋಗ್ತಿತ್ತು. ಆ 2,500 ನಾನು ಮಾಡಿದ ಕೆಲಸ ಏನಂದರೆ, ಆ ಕಸ್ಟಮರ್ ಕೇರಿಗೆಲ್ಲ ಮೆಸೇಜ್ ಮಾಡಿದ್ದು ಅಷ್ಟೇ, ಫೋನ್ ಕಾಲು ಯಾವುದೇ ಒಂದು ಫೆಸಿಲಿಟೀಸ್ ಇರಲ್ಲ. ಏನು ಮೆಸೇಜ್ ಮಾಡಿದ್ರು ಅವ್ರು ಹೇಳೋದಷ್ಟೇ, ನೀವು 15,000 ಅಮೌಂಟನ್ನು ಪೇ ಮಾಡಿದ್ರೆ ನಾವು ನಿಮ್ಮ ಖಾತೆಗೆ ನೀವು ಕಟ್ಟಿರೋ ಅಂಥ ಅಮೌಂಟಿನ ಜೊತೆಗೆ ನಿಮ್ಮ ಲೋನ್ ಅಮೌಂಟ್ನು ನಾವು ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರು ಯಾವುದೇ ರೀತಿ ಟ್ರಾನ್ಸ್ಫರ್ ಮಾಡಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದರೆ, 100,000 ಜನಕ್ಕೆ ಈ ರೀತಿಯಾಗಿ ಮೆಸೇಜ್ ಮಾಡ್ತಾರೆ. ಅದರಲ್ಲೊಂದು 1,000 ಜನ ಅವರಿಗೆ ರೆಸ್ಪಾನ್ಸ್ ಮಾಡಿ 100,000 ಜನದಲ್ಲಿ, ಅದರಲ್ಲೊಂದು 100 ಜನ ಈ ರೀತಿ ಒಂದು 10,000 ಹಾಕಿದ್ರು ಅಂತಂದ್ರೂ ಸಾಕು, ಅವರಿಗೆ 100,000 ರೂಪಾಯಿ ದುಡ್ಡು ಸಿಗುತ್ತೆ. ಇದೇ ರೀತಿಯಾಗಿ ಅವರು ಕೆಲಸನ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ನಿಮಗೆ ಯಾವುದೇ ಲೋನ್ ಬೇಕು ಏನು ಅಂತಂದರೆ, ಹತ್ತಿರದಲ್ಲಿ ನಿಮಗೆ ಗೊತ್ತಿರೋರ ಹತ್ರ ನೀವು ಹೋಗಿ ತಗೊಳ್ಳೋದು ಒಳ್ಳೆಯದು. ಅದನ್ನು ಬಿಟ್ಟು ಮೊಬೈಲಲ್ಲಿ ಮೆಸೇಜ್ ಬರ್ತಾವಲ್ಲ, ಆ ಲಿಂಕ್ಗಳ ಮೇಲೆ ಏನಾದರೂ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಏನೂ ಸಿಗೋದಿಲ್ಲ, ಜೊತೆಗೆ ನಿಮ್ಮ ಹತ್ರ ಇರೋ ಹಣನೂ ಕಳ್ಕೋಬೇಕಾಗುತ್ತೆ. ಈ ರೀತಿಯಾದ ಸ್ಕ್ಯಾಮ್ಗಳಿಗೆ ಸಿಗಾಕೋಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.